ನಮಸ್ಕಾರ ಗೆಳೆಯರೇ, ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ಈ ಒಂದು ವಿಡಿಯೋ ಬೆಳೆ ವಿಮೆ ಕುರಿತು ಒಂದು ಮುಖ್ಯದ ಮಾಹಿತಿ ಇದೆ. ನೀವು ಕೂಡ ಏನಾದರೂ ರೈತರಾಗಿದ್ದರೆ, ಹಿಂದಿನ ಸಮಯದಲ್ಲಿ ಬೆಳೆ ವಿಮೆಯನ್ನು ಕಟ್ಟುತ್ತಿದ್ದರೆ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸುದ್ದಿ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೆಳೆಯರೆ, ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ಸಾಕು, ನಾವು ಹಾಕುವ ಪ್ರತಿಯೊಂದು ಮುಖ್ಯವಾದ ಮಾಹಿತಿಗಳನ್ನು ನೀವು ನೋಡುತ್ತೀರಾ. ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ, ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. 2019-20 ಸಾಲಿನಲ್ಲಿ ಬೆಳೆ ವಿಮೆ ಪಾವತಿಸಿದ ಕೆಲವು ರೈತರಿಗೆ ವಿಮಾ ಕಂಪನಿಯಿಂದ ಯಾವುದೇ ಹಣ ಬಂದಿಲ್ಲ. ಹಾಗಾಗಿ ವಂಚಿತ ರೈತರಿಗೆ ಕೂಡಲೇ ಬೆಳೆ ವಿಮೆಯನ್ನು ತರಿಸಿಕೊಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷಕರಾದ ಕೆಪಿ ಭೂತಯ್ಯ ಅವರು ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಹೌದು ಗೆಳೆಯರೆ, ಸೋಮವಾರ ಕಚೇರಿಯಲ್ಲಿ ಮಾತನಾಡಿದ ಇವರು, ರೈತರ ಸಭೆಯಲ್ಲಿ ಅವರು ಮಾತನಾಡಿದ್ದರು ಗೆಳೆಯರೆ, ಒಣ ಭೂಮಿಯಲ್ಲಿ ಉಳುಮೆ ಪ್ರಾರಂಭಿಸಲು ರೈತರು ಮುಂಗಾರು ಮಳೆಯನ್ನು ಎದುರು ನೋಡುತ್ತಿದ್ದಾರೆ. ಆದ್ದರಿಂದ ಇನ್ನು 7-8 ದಿನಗಳಲ್ಲಿ ಬೆಳೆ ವಿಮೆಯನ್ನು ಖಾತೆಗೆ ಜಮಾ ಮಾಡಿದರೆ ರೈತರ ತಮ್ಮ ಕೃಷಿ ಚಟುವಟಿಕೆಗೆ ಅನುಕೂಲವಾಗುತ್ತದೆ ಎಂದಿದ್ದಾರೆ ಗೆಳೆಯರೆ. ರೈತ ಮುಖಂಡ ಶ್ರೀನಿವಾಸ ರೆಡ್ಡಿ, ಬೆಳೆ ವಿಮೆ ಪಾವತಿಸುವ ಸಲುವಾಗಿ ಕೆಲ ರೈತರು ಮನೆಯಲ್ಲಿನ ಆಭರಣಗಳನ್ನು ಒತ್ತೆ ಇಟ್ಟಿದ್ದಾರೆ, ಆದರೂ ಅವರಿಗೆ ವಿಮೆ ಬಂದಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು. ತಹಶೀಲ್ದಾರ್ ಎಂ ಮಲ್ಲಿಕಾರ್ಜುನ ಅವರು ಕೂಡ, ಕೊರೋನಾ ಕಾರಣ ರೈತರ ಸಮುದಾಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ, ಆದ್ದರಿಂದ ವಂಚಿತ ರೈತರಿಗೆ ವಿಮೆಯನ್ನು ತರಿಸಿಕೊಳ್ಳಲು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೃಷಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಗೆಳೆಯರೆ. ಮತ್ತು ಈ ಒಂದು ಬೆಳೆ ವಿಮೆ ಹಣವನ್ನು ರೈತರ ಖಾತೆಗೆ ಇದೇ ಅಥವಾ 7 ಅಥವಾ 8 ದಿನಗಳಲ್ಲಿ ಅವರ ಖಾತೆಗೆ ಜಮಾ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ನೀವು ನಿಮ್ಮ ಒಂದು ಪ್ರಕಾರ ಬೆಳೆ ವಿಮೆ ನೀವು ಕಟ್ಟಿದ್ದರಿಂದ ನಿಮಗೆ ಲಾಭ ಆಗಿದೆಯೋ ಇಲ್ಲ ಎಂಬುದನ್ನು ನೀವು ಕಮೆಂಟ್ ಮಾಡಬೇಕು. ಯಾಕೆ ಅಂದರೆ 2019-20 ಎಷ್ಟು ಜನ ಫಸಲ್ ಬಿಮಾ ಯೋಜನೆ ಅಂದರೆ ಬೆಳೆ ವಿಮೆ ಯೋಜನೆಯನ್ನು ಕಟ್ಟಿದ್ದರೂ 2021 ಹಲವಾರು ರೈತರು ಯೋಜನೆಯನ್ನು ಮತ್ತೆ ಮುಂದುವರೆಸಿಲ್ಲ. ಅಂದರೆ ಅವರಿಗೆ ಯಾವುದೇ ಒಂದು ಲಾಭ ಸಿಕ್ಕಿಲ್ಲ, ಅವರು ಈ ಒಂದು ವಿಮೆ ಯೋಜನೆಯನ್ನು ಕೈಬಿಟ್ಟಿದ್ದಾರೆ ಗೆಳೆಯರೆ. ನಿಮ್ಮ ಪ್ರಕಾರ ನೀವು ಹಿಂದಿನ ಸಮಯದಲ್ಲಿ ಲಾಭ ಪಡೆದಿದ್ದೀರೋ ಎಂಬುದನ್ನು ನೀವು ಕಮೆಂಟ್ ಮಾಡಿದರೆ ಮತ್ತು ನಿಮ್ಮ ಊರಿನ ಹೆಸರನ್ನು ಹೇಳಿದರೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಗೆಳೆಯರೆ. ಮತ್ತು ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಕೂಡ ಮಾಡಿ, ಮತ್ತು ನಿಮಗೆ ಯಾವ ಥರ ಮಾಹಿತಿ ಬೇಕು, ಯಾವ ಥರ ವಿಡಿಯೋ ಬೇಕು ಎಂಬುದನ್ನು ನೀವು ಕಮೆಂಟ್ ಮಾಡಿದರೆ ನಾವು ಅದರ ಮೇಲೆ ರಿಸರ್ಚ್ ಮಾಡುತ್ತೇವೆ, ಅದರ ಮೇಲೆ ಓದಿ ಹುಡುಕಾಟ ಮಾಡಿ ನಿಮಗೆ ವಿಡಿಯೋನ ಕೂಡ ತೆಗೆದುಕೊಂಡು ಬರುತ್ತೇವೆ ಗೆಳೆಯರೆ. ಇವತ್ತಿಗೆ ಸ್ಟೇಟು, ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿ ಮತ್ತು ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.